ಒಬ್ಬ ವ್ಯಕ್ತಿ ದನದ ಸಂತೆಗೆ ಅವ್ರ ಮನೆಯಲ್ಲಿ ಒಂದು ಆಕಳ ಇತ್ತಂತೆ. ಆಕಳನ್ನು ಮರಕ್ಕೆ ಸಂತೆಗೆ ತಗೊಂಡು ಹೋಗ್ತಾನೆ ಆಕಳನ್ನ. 50% ಆಕಳಕ್ಕೆ ಎಷ್ಟು ರೇಟಿಗೆ ಹೋಗುತ್ತೆ ಅಂದ್ರೆ 50% ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಸುಕುಮಾರ ಹೇಳಿಬಿಡ್ತಾನೆ. ದೇವರು ಆಯ್ತಪ್ಪ ತಥಾಸ್ತು ಅಂತಾನೆ. ಇವ್ರ ಸಮಸ್ಯೆ ಕರೆಕ್ಟಾಗಿ ಆ ಸ್ವಾಮೀಜಿಗಳಿಗೆ, ಬಹುಶಃ ಅವರು ವಜ್ರದೇಹಿ ಥರ ಸ್ವಾಮೀಜಿಗಳು, ಇವರಿಗೆ ದೇವರಿಗೆ ತಮ್ಮ ಲಾಭಕ್ಕಾಗಿ ಯಾವಾಗ ನಾನು ಧರ್ಮ ಸಂರಕ್ಷಣಾ ಯಾತ್ರೆಗೆ ಹೋಗಿದ್ದೀನಿ ಆ ನನ್ನ ಮಠಕ್ಕೆ ಯಾರು ಭಕ್ತರೇ ಬರುವಲ್ರು, ಹಿಂಗಾಗಿ ನಾನು ಈ ದನದ ಸಂತೆ ಒಳಗೆ ತಿರುಗಾಡಕ್ಕೆ ಶುರು ಮಾಡಿದ್ದೀನಿ ಕಡಲೆ ಬೀಜ ತೊಗೊಂಡು, ದಯವಿಟ್ಟು ಒಂದು 500 ರೂಪಾಯಿ ಕೊಡಪ್ಪ ಅಂತೇಳಿ ಅವ್ರ ಕಡೆ 500 ರೂಪಾಯಿ ಇಸ್ಕೊಂಡು ಹೋಗ್ತಾರೆ. ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಸರ್ ಧರ್ಮದ ಬಗ್ಗೆ ನೀವು ಮಾತಾಡಿ ನಿಮಗೆ ಏನನ್ಸುತ್ತೆ ಹೇಳಿ, ಇವರು ಧರ್ಮ ಸಂರಕ್ಷಣೆ ಯಾತ್ರೆ ಮಾಡ್ತಾ ಇದಾರಲ್ಲ. ಅದಕ್ಕೆ ನಾನಂದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಉಪಮೆಯನ್ನು ಕೊಡ್ತಿದ್ರು ಒಬ್ಬರು ಸ್ವಾಮೀಜಿಗಳು, ಏನಂದ್ರೆ ದೇವರನ್ನ ಒಬ್ಬ ಯಾವ ರೀತಿ ವಂಚನೆ ಮಾಡ್ತಾನೆ ಅನ್ನೋದಕ್ಕೆ. ಒಂದ್ಸರಿ ಒಬ್ಬ ವ್ಯಕ್ತಿ ದನದ ಸಂತೆಗೆ ಅವ್ರ ಮನೆಯಲ್ಲಿ ಒಂದು ಆಕಳ ಇತ್ತಂತೆ. ಆಕಳನ್ನು ಮರಕ್ಕೆ ಸಂತೆಗೆ ತಗೊಂಡು ಹೋಗ್ತಾನೆ ಆಕಳನ್ನ. ಅವನ ಹೆಸರು ಸುಕುಮಾರ ಅಂತ. ಆಟೋ ರಿಕ್ಷಾ ನಡೀವಲ್ತು. ಅವನ ಮುಖ ನೋಡಿದ್ರೆ ಯಾರು ಆಟೋ ಹತ್ತೇವಲ್ರು ಅವನಿಗೆ. ಆದಾಯ ಇಲ್ಲ, ಏನಿಲ್ಲ, ಮನೆಯಲ್ಲಿ ಒಂದು ಆಕಳನ್ನು ತಗೊಂಡು ದನದ ಸಂತೆಗೆ ಹೋದ. ದನದ ಮಾರ್ಕೆಟ್ ಇರ್ತದೆ ಗೊತ್ತಲ್ಲ, ವ್ಯಾಪಾರ ಮಾಡುವಂತ ಸಂತೆ ದನದ ಸಂತೆ ಅಂತೀವಿ ನಾವು. ಅಲ್ಲಿ ಹೋಗ್ತಾನೆ, ಆಕಳನ್ನು ಮಾರಾಟಕ್ಕೆ ಇಡ್ತಾನೆ, ಯಾರು ತಗೊಳ್ಳೇವಲ್ರು ಅವನು. ಸಾಯಂಕಾಲ ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ಸೂರ್ಯ ಮುಳುಗಕ್ಕೆ ಇನ್ನೂ ಬರೀ 1 ಗಂಟೆ, ಆಕಳ ಮಾರಾಟ ಆಗ್ತಾ ಇಲ್ಲ. ಪಾಪ ಸರತ್ ಯಾರವನು ಸುಕುಮಾರನಿಗೆ, ಅಯ್ಯೋ ಕತ್ಲೆ ಆಗ್ಬಿಡ್ತು, ನಾನು ಆಕಳ ಮಾರಲಿ ಅಂದ್ರೆ ನಾನು ಏನು ಮಾಡಲಿ, ದೇವರಲ್ಲಿ ಭಕ್ತಿ ಅಂತ ಬೇಡ್ಕೊ, ಅಯ್ಯೋ ದೇವ್ರೆ ನನ್ನ ಆಕಳ ಮಾರಿಸ್ಬಿಡಪ್ಪ, ಒಂದು ವೇಳೆ ನನ್ನ ಆಕಳ ಏನಾದರೂ ಮಾರಿಬಿಟ್ರೆ, ನೀನು ಮಾರಿಸ್ಬಿಟ್ರೆ ಏನು ದುಡ್ಡು ಬರ್ತದೆ ಅದ್ರ 50% ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ದೇವರಿಗೆ ಒಂದು ಏನಂತಾರೆ ಅದಕ್ಕೆ ಹರಕೆಯನ್ನು ಇಡ್ತಾನೆ. 50% ಆಕಳಕ್ಕೆ ಎಷ್ಟು ರೇಟಿಗೆ ಹೋಗುತ್ತೆ ಅದ್ರ 50% ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಸುಕುಮಾರ ಹೇಳಿಬಿಡ್ತಾನೆ. ದೇವರು ಆಯ್ತಪ್ಪ ತಥಾಸ್ತು ಅಂತಾನೆ. ಹಂಗಂದ ತಕ್ಷಣನೇ ಒಬ್ಬನು ಒಳ್ಳೆ ಗಿರಾಕಿ ಬರ್ತಾನೆ, ಎಷ್ಟು ನಿನ್ನ ಆಕಳಕ್ಕೆ ರೇಟು? 50,000. ಹೌದಾ, 50,000? ಆಯಿತು ಅಂದ್ರೆ ಅಂದ್ಬಿಡ್ತಾನೆ ಸುಕುಮಾರ್. ಖುಷಿನೇ ಖುಷಿ, ಅರೆ ಈಗರ ದೇವ್ರಿಗೆ ಬೇಡ್ಕೊಂಡೆ ಗಿರಾಕಿ ಬಂದ, ಅದು 50,000 ರೂಪಾಯಿಗೆ. ಆದ್ರೆ ಇನ್ನೊಂದು ಕೊರೆ ಚಾಲು ಮಾಡಿತು. ಅವನು ಬಂದವನು ದುಡ್ಡು ಎಣಿಸಕ್ ಚಾಲು ಮಾಡಿದ, ಗರಿ ಗರಿ ನೋಟು 500 ರೂಪಾಯಿ ನೋಟು ಎಣಿಸೋದಕ್ಕೆ ಪ್ರಾರಂಭ ಮಾಡಿದ. ಈ ಸುಕುಮಾರಕ್ಕೆ ಶುರು ಆಯ್ತು. 50,000 ರೂಪಾಯಿ ಒಳಗೆ 25,000 ರೂಪಾಯಿ ಮತ್ತೀಗ ನಾ ದೇವ್ರಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟೀನಿ. 25,000 ರೂಪಾಯಿ ಅಪ್ಪ ಹೆಂಗ ದೇವ್ರಿಗೆ ಹಾಕ್ಲಿ ನಾನು? 50% ಎಷ್ಟಾಯ್ತು 50,000ಕ್ಕೆ? 25,000 ಆಯ್ತಾನೆ, ಅದನ್ನೇನು ಮಾಡಬೇಕು? ದೇವ್ರ ಹುಂಡಿಗೆ ಹಾಕ್ಬೇಕಲ್ಲ. ಇವ್ರು ಕೇಳ್ಕೊಂಡ್ಬಿಟ್ಟಾನೆ ದೇವ್ರಿಗೆ. ಅಲ್ಲಿ ನೋಡಿದ್ರೆ ವ್ಯಾಪಾರಿ ದುಡ್ಡು ಎಣಿಸ್ತಾ ಇದ್ದಾನೆ ಗರಿ ಗರಿ ನೋಟು, ಅದನ್ನ ನೋಡಿ ಇವನಿಗೆ ಆಸೆ ಜಾಸ್ತಿ. 25,000 ರೂಪಾಯಿ ಹೆಂಗಪ್ಪ ಹಾಕ್ಲಿ ಅಂತ ತಲೆ ಕೆರಿತಾ ಇರ್ತಾನೆ ಸಂತೆಯಲ್ಲಿ. ಅವಾಗ ಇವನು ಕಷ್ಟ ನೋಡ್ಲಾರದೆ ಒಬ್ಬ ಸ್ವಾಮೀಜಿ ಅಡ್ಡಾಡ್ತಾ ಇರ್ತಾರಲ್ಲಿ, ಮೊನ್ನೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಬಂದಿದ್ರಲ್ಲ ಅದೇ ಥರ ಒಬ್ಬರು ಸ್ವಾಮೀಜಿ. ಇವನು ನೋಡಿ ಇವನು ಕಷ್ಟ ಅರ್ಥ ಆಗುತ್ತೆ ಅವ್ರಿಗೆ, ಯಾಕಪ್ಪ ಸುಕುಮಾರ ಇಷ್ಟು ನಿನಗೆ ಸಮಸ್ಯೆ ಆಗಿದೆ? ಅವನು ಹೇಳ್ತಾನೆ, ಸ್ವಾಮೀಜಿ ಆಕಳ ಮರಕ್ಕೆ ಬಂದಿದ್ದೆ ನಾನು, ಆದರೆ ಒಂದು ನಾನು ತಪ್ಪು ಮಾಡಿಬಿಟ್ಟೆ, ದೇವರಿಗೆ ನಾನು ಪ್ರಾರ್ಥನೆ ಸಲ್ಲಿಸಿಬಿಟ್ಟೆ, ನಿನ್ನ 50% ಏನೋ ದುಡ್ಡು ಬರ್ತದೆ ಹುಂಡಿಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟೆ. ಹಂಗೆ ಹೇಳಿದ ತಕ್ಷಣನೇ ವ್ಯಾಪಾರ ಆಯಿತು. ಮತ್ತೀಗ 25,000 ರೂಪಾಯಿ ನನಗೆ ಹೆಂಗೆ ಕೊಡಲಿ ಅಂದರೆ ಇವನಿಗೆ ದೇವರು ಬೇಕು, ಆದರೆ ದುಡ್ಡು ಕೊಡಕ್ಕೆ ಮನಸ್ಸಿಲ್ಲ ಸುಕುಮಾರನಿಗೆ. ಇವ್ರ ಸಮಸ್ಯೆ ಕರೆಕ್ಟಾಗಿ ಆ ಸ್ವಾಮೀಜಿಗಳಿಗೆ, ಬಹುಶಃ ಅವರು ವಜ್ರದೇಹಿ ಥರ ಸ್ವಾಮೀಜಿಗಳು, ಇವನ ಸಮಸ್ಯೆ ಅರ್ಥ ಆಗ್ತದೆ. ಅವಾಗ ಅವ್ರು, ನೋಡು ಸುಕುಮಾರ ನಿನಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಆ ಕಡೆ ಈ ಕಡೆ ನೋಡ್ತಾರೆ, ಆಕಳ ಜೊತೆಗೆ ಇವನು ಒಂದು ಸಣ್ಣ ಕರುನ ತಗೊಂಡು ಬಂದಿರ್ತಾನೆ. ಇವನು ಸಣ್ಣ ಕರು, ಯಾವ ಕರು ಅಂತ ಕೇಳ್ತಾರೆ. ಇಲ್ಲ ಅದು ಗಂಡು ಕರು, ಉಪಯೋಗ ಇಲ್ಲ, ಅದು ಕರೆದನು ಚಿಕ್ಕ ಕರು 1 ತಿಂಗಳದ್ದು, ಅದನ್ನು ಕೊಟ್ಟು ಬಿಡ್ಬೇಕಂತ ತೊಂಬಂದೆ. ಈ ಸ್ವಾಮೀಜಿಗಳು ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ ಅವನಿಗೆ, ನೀನು 50% ಕೊಡ್ಬೇಕಲ್ಲಪ್ಪ ದೇವ್ರಿಗೆ. ನೀನು ಹೇಳೋ ವ್ಯಾಪಾರಿಗೆ, ಅವನು ಯಾರು ತಗೊಳ್ತಾ ಇದ್ದಾರಲ್ಲ, ಕರುವಿನ ರೇಟು 49,000 ರೂಪಾಯಿ. ಎಷ್ಟು ಚಿಕ್ಕ ಕರುವಿನ ರೇಟ್ ಎಷ್ಟು? 49,000 ರೂಪಾಯಿ ಕರುವಿನ ರೇಟು ಚಿಕ್ಕ ಕರುವಿಂದು. ಆಕಳ ರೇಟು ಬರೀ 1,000 ರೂಪಾಯಿ. ಹಿಂಗಂತ ಹೇಳು ಅಂತಾನೆ. ಆಯಿತು ಅಂತೇಳಿ ಹೇಳ್ತಾನೆ. ಅವನೇನು ಪಾಪ ತಗೊಳ್ಳೋನು, ಆಕಳನು ಅವನಿಗೆ ಸಿಗ್ತದೆ, ಕರುನು ಅವನಿಗೆ ಸಿಗ್ತದೆ. ಅದಕ್ಕೆ ಆಯಿತು ಅಂತ ಹೇಳ್ತಾನೆ. ರಸೀದಿ ಒಳಗು ಹಂಗೆ ಬರೆಸು ಅಂತ ಹೇಳ್ತಾನೆ. ರಸೀದಿ ಒಳಗೆ ದಲಾಲರು ಇರ್ತಾರಲ್ಲ, ರಸೀದಿ ಒಳಗೆ ಏನು ಬೆಳೀತಾರೆ? ಆಕಳ ರೇಟು ಬರೀ 1,000 ರೂಪಾಯಿ, ಕರುವಿನ ರೇಟು 49,000 ರೂಪಾಯಿ, ಎರಡು ತಗೊಳ್ಳೇಬೇಕು ಅವನು. ಅವಾಗ ಏನಾಯ್ತು ಹೇಳಿ, 1,000 ರೂಪಾಯಿ ಸ್ವಾಮೀಜಿಗೆ ಹೇಳ್ತಾರೆ,
ನೀನು ಆಕಳ ರೇಟ್ 1000 ರೂಪಾಯಿಗೆ ಮಾರು 50% ಎಷ್ಟು ಆಯ್ತು ಬರೀ 500 ರೂಪಾಯಿ ದೇವರೇ ಏನಾದ್ರೆ ರಾತ್ರಿ ನಿನ್ನ ಕನಸಿನಾಗ ಬಂದು ಬೈದ್ರೆ ಈ ರಶೀದಿ ಕಿಸೆಯೊಳಗೆ ಇಟ್ಕೊಂಡು ಮಲ್ಕ ಸುಕುಮಾರ ದೇವರಿಗೆ ತೋರಿಸು ನೋಡು ನಾನು ಆಕಳಿಗೆ ಬರೀ 1000 ರೂಪಾಯಿ ಕೊಟ್ಟಿನಿ 50% ಮಾತ್ರ ಅಂದ್ರೆ 500 ರೂಪಾಯಿ ನೀನು ಹುಂಡಿಗೆ ಹಾಕ್ತೀನಿ ಅಂತ ಹೇಳು ಅಂತ ಭಾರಿ ಖುಷಿ ಆಗ್ಬಿಟ್ಟ ಅದೇ ರೀತಿ ಆಯ್ತು ಬಹಳ ಅಂದ್ರೆ ನೋಡಿ ಇವರಿಗೆ ದೇವರಿಗೆ ತಮ್ಮ ಲಾಭಕ್ಕಾಗಿ ಕೊನೆಗೆ ಹೇಳ್ತಾರೆ ಆ ಸುಕುಮಾರಿಗೆ ಕರೆದು ನೋಡು ಸುಕುಮಾರ ನಿನಗೆ 25000 ರೂಪಾಯಿ ಉಳಿಸಿದೀನಿ ಒಂದು 500 ರೂಪಾಯಿ ಕೊಡು ನನಗೆ ಅದರಾಗ ಯಾವಾಗ ನಾನು ಧರ್ಮ ಸಂರಕ್ಷಣಾ ಯಾತ್ರೆಗೆ ಹೋಗಿದ್ದೀನಿ ಆ ನನ್ನ ಮಠಕ್ಕೆ ಯಾರು ಭಕ್ತರೇ ಬರುವಲ್ರು ಹಿಂಗಾಗಿ ನಾನು ಈ ದನದ ಸಂತೆ ಒಳಗೆ ತಿರುಗಾಡಕ್ಕೆ ಶುರು ಮಾಡಿದ್ದೀನಿ ಕಡಲೆ ಬೀಜ ತೋರ್ ದಯವಿಟ್ಟು ಒಂದು 500 ರೂಪಾಯಿ ಕೊಡಪ್ಪ ಅಂತೇಳಿ ಅವ್ರ ಕಡೆ 500 ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಧರ್ಮ ಅಂದ್ರೆ ಯಾವ ರೀತಿ ಇವರು ಉಪಯೋಗ ಮಾಡ್ಕೋತಾ ಇದ್ದಾರೆ ಈಗಿಷ್ಟೇ ಅಲ್ಲ ನಿರಂತರ ನೂರಾರು ವರ್ಷಗಳಿಂದ ಧರ್ಮ ಅಂದ್ರೆ ಇವ್ರಿಗೆ ಒಂದು ವ್ಯಾಪಾರ ಧರ್ಮ ಅಂದ್ರೆ ಇವರಿಗೆ ಒಂದು ದಲಾಲಿ ತಾವು ಮಾಡ್ತಾ ಇರುವಂತಹ ವ್ಯಭಿಚಾರವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅಸ್ತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.